ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಮನೆ ಕಟ್ಸ್ತಾ ಇದ್ರೆ ಆ ಮನೆ ಕಟ್ಟಿಸೋದಿಕ್ಕೆ ನಿಮಗೆ ಎಷ್ಟು ಸ್ಟೀಲ್ ಬೇಕಾಗುತ್ತೆ ಟಿ ಎಮ್ ಟಿ ಸ್ಟೀಲ್ ಎಷ್ಟು ಬೇಕಾಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಎಷ್ಟು ಸೀಮೆಂಟ್ ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಕೆ ಜಿ ಟಿ ಎಮ್ ಟಿ ಸ್ಟೀಲ್ ಬೇಕಾಗುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ನಾರ್ಮಲ್ ಆಗಿ ಒಂದು ಮನೆ ಕಟ್ಟಬೇಕಂದಾಗ ಒಂದು ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡಬೇಕಂದಾಗ ನಮಗೆ ನಾಲ್ಕು ಕೆ ಜಿ ಟಿ ಎಮ್ ಟಿ ಸ್ಟೀಲ್ ಬೇಕಾಗುತ್ತೆ ಅದೇ ರೀತಿಯಲ್ಲಿ ಆರುನೂರು ಚದರ ಅಡಿಯ ಮನೆ ಕಟ್ಟಬೇಕಂದಾಗ ನಿಮಗೆ ಎರಡು ಸಾವಿರದ ನಾನ್ನೂರ ಕೆ ಜಿ ಟಿ ಎಮ್ ಟಿ ಸ್ಟೀಲ್ ಬೇಕು ಈಗ ಅರವತ್ತೆಂಟು ಸಾವಿರ ರೂಪಾಯಿ ಮಾರ್ಕೆಟ್ ರೇಟ್ ಇದೆ ಅಂದ್ಕೊಂಡ್ರೂ ನಿಮಗೆ ಒಂದು ಲಕ್ಷದ ಮೂರು ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಟಿ ಎಮ್ ಟಿ ಸ್ಟೀಲ್ನೇ ಬೇಕಾಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮನೆ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ಆಗಿದ್ರೆ ಎಂಟುನೂರು ಚದರ ಅಡಿ ಮನೆ ಆಗಿದ್ರೆ ನಿಮಗೆ ಮೂರು ಸಾವಿರದ ಇನ್ನೂರ ಕೆ ಜಿ ಸ್ಟೀಲ್ ಬೇಕಾಗುತ್ತೆ ಟೋಟಲ್ ಆಗಿ ಹತ್ರ ಹತ್ರ ಎರಡು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ಅದೇ ರೀತಿಯಲ್ಲಿ ನೀವೇನಾದರೂ ಒಂದು ಸಾವಿರ ಚದರ ಅಡಿ ಮನೆ ಕಟ್ಟಿದ್ರೆ ನಾಲ್ಕು ಸಾವಿರ ಕೆ ಜಿ ಸ್ಟೀಲ್ ಬೇಕಾಗುತ್ತೆ ನಿಮಗೆ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಸ್ಟೀಲೇ ಬೇಕಾಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮನೆ ಸಾವಿರದ ಐನೂರು ಅಡಿ ಚದರ ಅಡಿ ಏನಾದರೂ ಬಿಲ್ಡಿಂಗ್ ಕಟ್ಟಿದ್ರೆ ನಿಮಗೆ ಆರು ಸಾವಿರ ಕೆ ಜಿ ಟಿ ಎಮ್ ಟಿ ಸ್ಟೀಲ್ ಬೇಕಾಗುತ್ತೆ ಅದರ ಟೋಟಲ್ ಪ್ರೈಸೇ ನಿಮಗೆ ನಾಲ್ಕು ಲಕ್ಷದವರೆಗು ನಿಮಗೆ ಸ್ಟೀಲ್ ಪ್ರೈಸಸ್ಸೇ ಬೀಳುತ್ತೆ ಅದೇ ರೀತಿ ನಿಮ್ಮ ಬಿಲ್ಡಿಂಗು ಎರಡು ಸಾವಿರ ಚದರ ಅಡಿ ಏನಾದರೂ ಕಟ್ಟಿದ್ರೆ ನಿಮಗೆ ಎಂಟು ಸಾವಿರ ಕೆ ಜಿ ಸ್ಟೀಲ್ ಬೇಕಾಗುತ್ತೆ ಅದು ಈಗಿನ ಮಾರ್ಕೆಟ್ ರೇಟು ಹತ್ರ ಹತ್ರ ಐದು ಲಕ್ಷದ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಬೇಕಾಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮನೆ ಎರಡು ಸಾವಿರದ ನಾನ್ನೂರು ಅಡಿ ನೀವೇನಾದರೂ ಬಿಲ್ಡಿಂಗ್ ಕಟ್ಟಿದ್ರೆ ನಿಮಗೆ ಟೋಟಲಾಗಿ ಒಂಬತ್ತು ಸಾವಿರದ ಆರುನೂರ ಕೆ ಜಿ ಬೇಕಾಗುತ್ತೆ ನಿಮಗೆ ಟೋಟಲಾಗಿ ಆರು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ನಿಮಗೆ ಟಿ ಎಮ್ ಟಿ ಸ್ಟೀಲ್ಗೆ ಹಣ ಬೇಕಾಗುತ್ತೆ ನೀವು ಮೂರು ಸಾವಿರ ಚದರ ಅಡಿ ಏನಾದರೂ ನಿಮ್ಮ ಬಿಲ್ಡಿಂಗ್ ಕಟ್ಟಿದ್ರೆ ನಿಮಗೆ ಇಲ್ಲಿ ಹನ್ನೆರಡು ಸಾವಿರ ಕೆ ಜಿ ಟಿ ಎಮ್ ಟಿ ಸ್ಟೀಲ್ ಬೇಕು ನಿಮಗೆ ಟೋಟಲ್ ಆಗಿ ಎಂಟು ಲಕ್ಷ ರೂಪಾಯಿ ಹಣ ಟಿ ಎಮ್ ಟಿ ಸ್ಟೀಲ್ಗೆ ಬೇಕಾಗುತ್ತೆ ಇಷ್ಟು ಮೊತ್ತದ ಹಣ ನಿಮಗೆ ಅಂದಾಜಾಗಿ ನೀವು ಒಂದು ಮನೆ ಕಟ್ಟಬೇಕಂದಾಗ ನಿಮ್ಮ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅಟ್ಲೀಸ್ಟ್ ರಫ್ ಆಗಿ ನಿಮಗೆ ಇಷ್ಟು ಟಿ ಎಮ್ ಟಿ ಸ್ಟೀಲ್ ಬೇಕಾಗುತ್ತೆ ತಿಳ್ಕೊಳ್ಳೋಣ ನಿಮ್ಮ ಮನೆಗೆ ಎಷ್ಟು ಸಿಮೆಂಟ್ ಬೇಕಾಗುತ್ತೆ ನೀವೊಂದು ಮನೆ ಕಟ್ಸ್ತಾ ಇದ್ರ ಅಂದ್ರೆ ಅದಕ್ಕೆ ಎಷ್ಟು ಸಿಮೆಂಟ್ ಬೇಕಾಗ್ಬೋದು ಅನ್ನೋದು ಈಗ ತಿಳ್ಕೊಳೋಣ ನಾವು ಒಂದು ಮನೆನ ಪರ್ ಸ್ಕ್ವೇರ್ ಫೀಟ್ ಒಂದು ಮನೆ ಕಟ್ಟಬೇಕಂದಾಗ ಒಂದು ಸ್ಕ್ವೇರ್ ಫೀಟ್ ಮನೆ ಕಟ್ಬೇಕಂದಾಗ ನಿಮಗೆ ಪಾಯಿಂಟ್ ಫೋರ್ ಸಿಮೆಂಟ್ ಬ್ಯಾಗ್ ಬೇಕಾಗುತ್ತೆ ಒಂದು ಚದರ ಅಡಿ ಮನೆ ಕಟ್ಟೋದಿಕ್ಕೆ ನಮಗೆ ಪಾಯಿಂಟ್ ಫೋರ್ ಸಿಮೆಂಟ್ ಬ್ಯಾಗ್ ಬೇಕಾಗುತ್ತೆ ಹಾಗಿದ್ರೆ ನಾವು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಬೇಕಂದಾಗ ನಮಗೆ ಎಷ್ಟು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಅಂದರೆ ಇನ್ನೂರ ನಲ್ವತ್ತು ಸಿಮೆಂಟ್ ಬ್ಯಾಗ್ ಬೇಕಾಗುತ್ತೆ ಈಗಿನ ಮಾರ್ಕೆಟ್ ರೇಟು ಒಳ್ಳೆ ಸಿಮೆಂಟ್ ಬ್ಯಾಗ್ಗೆ ನಾನೂರ ಇಪ್ಪತ್ತು ರೂಪಾಯಿ ಅಂದರೆ ಸುಮಾರು ಒಂದು ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ ಸಿಮೆಂಟ್ಗೆನೆ ಅದೇ ರೀತಿಯಲ್ಲಿ ನೀವು ಎಂಟುನೂರ ಅಡಿ ಮನೆ ಕಟ್ಬೇಕನ್ಕೊಂಡಿದ್ರೆ ನಿಮ್ಗೆ ಮುನ್ನೂರ ಇಪ್ಪತ್ತು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಆಗ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನಿಮ್ಗೆ ಪ್ರೈಸ್ ಬೀಳುತ್ತೆ ಅದೇ ರೀತಿಯಲ್ಲಿ ಒಂದು ಸಾವಿರ ಚದರ ಅಡಿಯಲ್ಲಿ ಮನೆ ಕಟ್ಟಿದ್ರೆ ನನ್ನೂರ ಮೂಟೆ ಸಿಮೆಂಟ್ ಬ್ಯಾಗ್ ಬೇಕಾಗುತ್ತೆ ಆಗ ನಿಮ್ಗೆ ಒಂದು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ಏನಾದ್ರೂ ಒಂದು ಸಾವಿರದ ಇನ್ನೂರ ಅಡಿ ಚದರ ಅಡಿಯ ಮನೆ ಕಟ್ಟಿದ್ರೆ ನಿಮ್ಗೆ ನನ್ನೂರ ಎಂಬತ್ತು ಸಿಮೆಂಟ್ ಬ್ಯಾಗ್ ಬೇಕಾಗುತ್ತೆ ನಿಮ್ಗೆ ಸುಮಾರು ಎರಡು ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ ಸಾವಿರದ ಐನೂರು ಅಡಿ ಮನೆ ಕಟ್ಟಿದ್ರೆ ನಿಮಗೆ ಆರುನೂರು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ನಿಮಗೆ ಎರಡು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ನಿಮಗೆ ಎರಡು ಸಾವಿರ ಸ್ಕ್ವೇರ್ ಫೀಟಲ್ಲಿ ಏನಾದರೂ ಮನೆ ಕಟ್ಟಿದ್ರೆ ನಿಮಗೆ ಸುಮಾರು ಎಂಟುನೂರು ಬ್ಯಾಗು ಸಿಮೆಂಟ್ ಬೇಕಾಗುತ್ತೆ ನಿಮಗೆ ನಾನೂರ ಇಪ್ಪತ್ ರೇಟ್ ಸುಮಾರು ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ಅದೇ ರೀತಿಯಲ್ಲಿ ನೀವೇನಾದರೂ ಬಿಲ್ಡಿಂಗು ಎರಡು ಸಾವಿರದ ನನ್ನೂರ ಅಡಿಯಲ್ಲಿ ಸ್ಕ್ವೇರ್ ಫೀಟಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ನಿಮಗೆ ಒಂಬೈನೂರ ಅರವತ್ತು ಬ್ಯಾಗು ಸಿಮೆಂಟ್ ಬೇಕಾಗುತ್ತೆ ನಿಮ್ಗೆ ಈಗಿನ ರೇಟ್ ಅಲ್ಲಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಇರೋ ಬಿಲ್ಡಿಂಗ್ ನೀವು ಕೊಟ್ಟಿದ್ರೆ ಸಾವಿರದ ಇನ್ನೂರು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಅಪ್ರಾಕ್ಸಿಮೇಟ್ ಆಗಿ ಸಿಮೆಂಟ್ ಬ್ಯಾಗ್ಗೋಸ್ಕರ ಖರ್ಚು ಮಾಡಬೇಕು ಇಷ್ಟು ಸರಿ ಸುಮಾರು ಆಗಿ ನಿಮ್ಗೆ ಒಂದು ಸಿಮೆಂಟ್ ಎಷ್ಟು ಬೇಕಾಗುತ್ತೆ ಅನ್ನೋದು ಈಗ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಸ್ಟೀಲ್ ರೇಟ್ ಎಷ್ಟು ಬೀಳ್ಬೋದು ಸಿಮೆಂಟ್ ರೇಟ್ ಎಷ್ಟು ಬೀಳ್ಬೋದು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರಿಗೆ ಬಾಯ್